सुळ्ळ्य ब्लॉक कांग्रेस वतियिंद बेळ्ळारि जिल्ला पंचायत क्षेत्र व्याप्तिय बूत प्रतिनिधिगळ प्रेरणा कार्यागार संकल्प समावेशवन्न पंजदल्लि उद्घाटिसि मातनाडिदरु। बीजेपी सरकारवु अधिकारक्के बंद्रे बडवरिगे 2 रूपायि अक्कि नीडुवुदागि हेळितु। आदरे ईग सरकार कोनेगळिगेवरेगू अक्कि नीडले इल्ल। हीगागि इदोंदु सुळ्ळिन सरकार एंद सिद्धरामय्य। मुंदे कांग्रेस पक्षवु अधिकारक्के बंद्रे बडवरिगे बीपीएल कार्ड्दारिगे 30 केजि अक्कियन्न 3 रूपायंते नीडलागुवुदु। अदर जोतेगे गोधि सीमेण्णे सक्करे सेरिदंते इतर आहार वस्तुगळन्न नीडलागुवुदु एंदु सभेयल्लि घोषिसिदरु। ಕಳೆದ 4 ವರ್ಷಗಳಲ್ಲಿ ಈ ಸರ್ಕಾರವು ರಾಜ್ಯವನ್ನ ಲೂಟಿ ಮಾಡಿದೆ। ಅದರ ಜೊತೆಗೆ ಭ್ರಷ್ಟ ಹಾಗೂ ಮಾನಗೆಟ್ಟ ಸಚಿವರನ್ನೇ ನೀಡಿದೆ ಎಂದ ಸಿದ್ದರಾಮಯ್ಯ ಈವರೆಗೆ ರಾಜ್ಯವನ್ನ ಲೂಟಿ ಮಾಡಿ 1 ಲಕ್ಷ ಕೋಟಿ ರೂಪಾಯಿ ನುಂಗಿದೆ। ಇದನ್ನ ಭರಿಸಲು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದೆ। ಕಾಂಗ್ರೆಸ್ ಪಕ್ಷವು ಈ ಭ್ರಷ್ಟರಿಂದ ಲೂಟಿ ಮಾಡಿದ ಹಣ ವಸೂಲು ಮಾಡಲು ಪ್ರತ್ಯೇಕ ಕೋರ್ಟ್ ರಚಿಸಿ ಖಜಾನೆ ತುಂಬಿಸಲಾಗುವುದು ಎಂದು ಸಿದ್ದರಾಮಯ್ಯ ಹೇಳಿದರು। ಮಂಗಳೂರು ಹೋಮ್ ಸ್ಟೇ ಮಾಡಿದವರು ರಾಕ್ಷಸರು, ಇವರೆಲ್ಲ ರಾಮನ ಭಕ್ತರಲ್ಲ ರಾವಣರು। ಇದಕ್ಕೆಲ್ಲ ಕುಮ್ಮುಕ್ಕು ನೀಡುತ್ತಿರುವುದು ಸಂಘ ಪರಿವಾರವಾಗಿದೆ। ಇಲ್ಲಿ ಅಲ್ಪಸಂಖ್ಯಾತರನ್ನ ಹಾಗೂ ಹಿಂದುಳಿದವರನ್ನ ವಿಗಡಿಸಿ ಮತ ಪಡೆಯುತ್ತಿದೆ ಎಂದು ಸಿದ್ದರಾಮಯ್ಯ ಆರೋಪಿಸಿದರು। ನಮಗೆ ಅಧಿಕಾರಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ನಾವು ಅನ್ಕೊಂಡಿಲ್ಲ। ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 50 ವರ್ಷಗಳ ಕಾಲ ಅಧಿಕಾರ ಮಾಡಿದೆ। ಅನೇಕ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ। ನಮಗೆ ಅಧಿಕಾರನೇ ಬಹಳ ಮುಖ್ಯ ಅಲ್ಲ। ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅಧಿಕಾರಕ್ಕೋಸ್ಕರ ಇರತಕ್ಕಂತ ಪಕ್ಷ ಅಲ್ಲ। ಬಿಜೆಪಿ ಅವರು ಬಹಳ ಹೇಳಕತ್ತರಲ್ಲ, ನಾವು ಭಾರತ ಮಾತೆಯ ಮಕ್ಕಳು, ನಾವು ದೇಶಭಕ್ತರು। ಯಾರಾದರೂ ಒಬ್ಬ ಬಿಜೆಪಿ ನಲ್ಲಿ ದೇಶಕ್ಕೋಸ್ಕರ ಸತ್ತಿರೋ ಒಬ್ಬರು ತೋರಿಸಕ್ಕಾಗತ್ತ? ಒಬ್ಬರು ತೋರಿಸಿದ್ರು ಮತ್ತೆ ಏನು ತ್ಯಾಗ ಮಾಡಿದ್ರು, ಯಾವ ಬಲಿದಾನ ಮಾಡಿದ್ದಾರೆ? ದೇಶಭಕ್ತರು ಇಲ್ಲಿ ಪ್ರಭಾಕರ ಭಟ್ಟ ಮಂಗಳೂರಿನಲ್ಲಿ ಮಾತು ಎತ್ತಿದ್ರೆ ನಾವು ಭಾರತ ಮಾತೆಯ ಮಕ್ಕಳು, ಹಿಂದೂ ಸಂಸ್ಕೃತಿಯ ರಕ್ಷಕರು ಅಂತೆಲ್ಲ ಮಾತಾಡ್ತಾರೆ। ಇವರು ಏನಾದರೂ ಮಾನ ಮರ್ಯಾದೆ ಏನಾದರೂ ಮೂರು ಕಾಸಲ್ಲಿದೆ ಇವರಿಗೆ? ಒಬ್ಬ ಆಲಪ್ಪ ಅಂತ ಇದ್ದ, ಅವ್ರು ಶಿವಮೊಗ್ಗದಲ್ಲಿ ಏನ್ ಮಾಡಿದ್ರು ಅಂತ ಗೊತ್ತಿದೆಯಲ್ಲ? ಸ್ನೇಹಿತ ಊಟಕ್ಕೆ ಕರೆದ್ರೆ ಅವನಿಗೆ, ನೋಡ್ರಮ್ಮ ತಾಯಿ ನೀವು ತಿಳ್ಕೊಬೇಕು, ಸ್ನೇಹಿತ ಮನೆ ಊಟಕ್ಕೆ ಕರೆದ್ರೆ ಸುಮ್ಮನೆ ಉಂಟು ಮನೆಗೆ ಹೋಗ್ಬೇಕಂತ? ನಾ ಇಲ್ಲೇ ಮಲಿಕತ್ತೀನಿ ಅಂತ ನಾಟಕ ಆಡಿ ಸ್ನೇಹಿತನ। ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆ, ಶಾಸಕ ದಿನೇಶ್ ಗುಂಡೂರಾವ್, ಸಭಾಧ್ಯಕ್ಷತೆಯನ್ನ ಬಂಟ್ವಾಳ ಶಾಸಕ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಮಣತಾ ರೈ ವಹಿಸಿದ್ರು। ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮೊಯ್ದೀನ್ ಬಾವ, ಕೆಪಿಸಿಸಿ ಸದಸ್ಯ ಡಾಕ್ಟರ್ ರಘು, ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಪ್ಪ ಗೌಡ, ಪ್ರಮುಖರಾದ ಮಹೇಶ್ ಕುಮಾರ್, ರಾಜೀವ್ ರೈ, ನಿತ್ಯಾನಂದ ಮುಂಡೋಡಿ, ವಹಿದಾ ಇಸ್ಮಾಯಿಲ್, ಶ್ರೀರಾಮ ಪಟಾಜೆ ಮೊದಲಾದವರು ಉಪಸ್ಥಿತರಿದ್ರು। ಪ್ರವೀಣ್, ಬಿ4 ನ್ಯೂಸ್, 24/7 ಪುತ್ತೂರು।